ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಅಕ್ಷಯ್ ಕಿಚನ್ಗೆ ಸ್ವಾಗತವನ್ನು ಹೇಳುತ್ತಾ ನಾನಿವತ್ತು ಮಾರಿ ಬಿಸ್ಕೆಟಲ್ಲಿ ಗುಲಾಬ್ ಜಾಮೂನು ಹೇಗೆ ಮಾಡುವುದಂತ ಹೇಳಿಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟೇ ರುಚಿಕಟ್ಟು ಆಗಿದೆ. ಈಗ ನಾನು ಮೊದಲು ಒಂದು ಕಡಾಯಿ ತಗೊಂಡು ಅದಕ್ಕೆ ನಾನು ಒಂದು ಕಪ್ಪಷ್ಟು ಸಕ್ಕರೆ ಅದೇ ಕಪ್ಪಲ್ಲಿ ನೀರನ್ನು ಹಾಕಿ ಗಟ್ಟಿ ಪಾಕ ಬೇಕಲ್ವ ನಮಗೆ ಗುಲಾಬ್ ಜಾಮೂನ್ ನೆನೆಸಿಡೋಕ್ಕೆ, ಅದನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಅದನ್ನೇ ಮಾಡ್ತಾ ಇದ್ದೀನಿ, ಆಮೇಲೆ ನಾನು ಗುಲಾಬ್ ಜಾಮೂನ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ. ತುಂಬಾ ಈಸಿ ಆಗಿದೆ ನೋಡಿ. ಇದು ಸಕ್ಕರೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಗ್ಯಾಸನ್ನು. ಸಕ್ಕರೆ ಸಂಪೂರ್ಣ ಕರಗಬೇಕು, ಕರಗಿ ಅದು ಗಟ್ಟಿ ಪಾಕ ಬರುವವರೆಗೆ ನಾವು ಇದನ್ನು ಕೈಯಾಡಿಸ್ತಾ ಇರಬೇಕು. ಗುಲಾಬ್ ಜಾಮೂನ್ ತುಂಬಾ ಚೆನ್ನಾಗಿರುತ್ತೆ, ಹಾಗೆಯೇ ಈಸಿ ಕೂಡ, ಮನೆಯಲ್ಲೇ ಮಾಡ್ಬೋದು. ಬಿಸ್ಕೆಟ್ಸ್ ಇದ್ದರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಎಲ್ರಿಗೂ, ಪರ್ಫೆಕ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಸಕ್ಕರೆ ಎಲ್ಲ ಏನು ಕರಗಿ ಅನಂತರ ಅದು ಗಟ್ಟಿ ಪಾಕ ಬರುವವರೆಗೆ ನಾವು ಇದನ್ನು ಕೈಯಾಡಿಸ್ತಾ ಇರಬೇಕು. ಅಂದರೆ ಏಲಕ್ಕಿ ಪುಡಿ ಹಾಕ್ಬೋದು ಮಿಡ್ಲಲ್ಲಿ, ನಾನು ಏಲಕ್ಕಿ ಪುಡಿ ಹಾಕಲಿಲ್ಲ, ಬೇಕಿದ್ರೆ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ನೋಡ್ಬೋದು, ಕರಗ್ತಾ ಇದೆ ಸಕ್ಕರೆ, ಸಂಪೂರ್ಣ ಕರಗಬೇಕು. ಕರಗಿ ನೋಡಿ ಈ ಥರ ಗಟ್ಟಿ ಪಾಕ ಬರ್ತಾ ಉಂಟು, ಅಂದರೆ ನಿಮ್ಗೆ ಗೊತ್ತಿರ್ಬೋದು ಯಾವ ಥರ ಪಾಕ ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿ ನೋಡಿ ಪಾಕ ಬರ್ತಾ ಇದೆ, ತುಂಬ ದಪ್ಪ ಆಗ್ತಾ ಉಂಟು ನೋಡ್ಬೋದು. ಅಂದರೆ ಜಾಸ್ತಿ ನೀರು ಹಾಕಿದರೆ ಅಷ್ಟು ಗಟ್ಟಿ ಪಾಕ ಬರೋದಿಲ್ಲ. ನಾವು ಎಷ್ಟು ಸಕ್ಕರೆ ತಗೊಳ್ತೀವೋ ಅಷ್ಟೇ ನೀರು ತಗೊಳ್ಬೇಕು ಅದೇ ಕಪ್ಪಲ್ಲಿ, ಆಗ ಮಾತ್ರ ಗಟ್ಟಿ ಪಾಕ ಬರೋಕ್ಕೆ ಸಾಧ್ಯ. ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈಗ ನಾನು ಏನಾಗಿದೆ ಪಾಕ ಬಂದಿದೆ, ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ. ನೋಡಿ ಈ ಥರ ಪಾಕ ಬೇಕಿತ್ತು ನಮಗೆ, ಬಂದಿದೆ ಅದು. ಈಗ ನಾನು ಅದಕ್ಕೆ ಗ್ಯಾಸನ್ನು ಆಫ್ ಮಾಡಿ ಅದನ್ನು ಒಂದು ಏನು ಮುಚ್ಚಿಡ್ತೇನೆ ಅದನ್ನು. ನೋಡ್ಬೋದು ಮುಚ್ಚಿಟ್ಟೆ. ಈಗ ನಾನು ಒಂದು ಪ್ಯಾಕೆಟ್ ಬ್ರಿಟಾನಿ ವೀಟಾ ಮಾರಿ ತೊಗೊಂಡಿದ್ದೀನಿ, ಯಾವುದೇ ಮಾರಿ ಬಿಸ್ಕೆಟ್ಸ್ ತಗೊಳ್ಬೋದು. ಈಗ ನಾನು ಅದರಲ್ಲಿ ಒಂದು 10-15 ಬಿಸ್ಕೆಟ್ಸನ್ನು ಒಂದು ಬೌಲಿಗೆ ಹಾಕಿ ಕರೆಕ್ಟಾಗಿ ಅದನ್ನು ಪೀಸ್ ಪೀಸ್ ಮಾಡಬೇಕು. ಅಂದರೆ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ತುಂಬಾ ಸಾಫ್ಟ್ ಪೌಡರ್ ಬರಬೇಕು, ಏನು ಗಂಟು ಗಂಟು ಇರಬಾರ್ದು, ಯಾಕಂದರೆ ಇಲ್ಲಾಂದರೆ ಉಂಡೆ ಏನಾಗುತ್ತೆ ಅದನ್ನು ನಾವು ನೀರು ಸಾರಿ ಎಣ್ಣೆಯಲ್ಲಿ ಬಿಟ್ಟಾಗ ಅದು ಒಡೆಯುವ ಚಾನ್ಸಸ್ ಇರುತ್ತೆ. ಅದಕ್ಕೆ ಕರೆಕ್ಟಾಗಿ ಪೀಸ್ ಪೀಸ್ ಮಾಡಿ ಅನಂತರ ನಾವು ಮಿಕ್ಸಿ ಜಾರಿಗೆ ಹಾಕಬೇಕು. ತುಂಬ ಸುಲಭ ರೀತಿಯಲ್ಲಿ ಮಾಡ್ಬೋದು ಮನೆಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ಫೀಸ್ ಇರೋದಿಲ್ಲ ಅದಕ್ಕೆ ಬಟನ್ ನಾವೇನು ಸಬ್ಸ್ಕ್ರೈಬ್ ಮಾಡೋದಕ್ಕೆ. ನೋಡ್ಬೋದು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ, ಈಗ ಫೈನ್ ಪೌಡರ್ ಆಗಿದೆ ಅಲ್ವಾ ನೋಡ್ಬೋದು ನೀವು. ಯಾವುದೇ ಗಂಟು ಇರಬಾರ್ದು, ಚಿಕ್ಕ ಚಿಕ್ಕ ಪೀಸಸ್ ಇರಬಾರ್ದು, ಕರೆಕ್ಟಾಗಿ ಪೌಡರ್ ಆಗಬೇಕು. ಈಗ ನಾನು ಇದಕ್ಕೆ ನಾನು ಸ್ವಲ್ಪ ಒಂದು 2 ಚಮಚದಷ್ಟು ಮಿಲ್ಕ್ ಪೌಡರನ್ನು ತಗೊಳ್ತಾ ಇದ್ದೀನಿ. ನೀವು ಬೇಕಾದ ಡೆಸಿಕೇಟೆಡ್ ಕೊಕೊನಟ್ ಇದ್ದರೂ ಆಗ್ಬೋದು. ನಾನು ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ ಇಲ್ಲಿ. ಕರೆಕ್ಟಾಗಿ ಮಿಕ್ಸ್ ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡಬೇಕು ಇದನ್ನು, ನೀರಲ್ಲೆಲ್ಲ ಹಾಲಲ್ಲಿ. ಬೇಕಿದ್ರೆ ನೀವು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಬೋದು, ಸೋಡಾ ಪೌಡರ್ ಏನಾದರೂ ಆ್ಯಡ್ ಮಾಡ್ಬೋದು, ಯಾಕಂದರೆ ನಿಮಗೆ ತುಂಬ ಅಂದರೆ ನೆನೆಸಿಟ್ಟಾಗ ತುಂಬ ದೊಡ್ಡ ಸೈಜಲ್ಲಿ ಗುಲಾಬ್ ಜಾಮೂನು ಬರ್ತದೆ ಅಲ್ವಾ, ಗೊತ್ತಾಗುತ್ತೆ ನಿಮಗೆ, ಅದು ಸ್ವಲ್ಪ ಉಬ್ತದೆ ಅಲ್ವಾ. ನಾನಿಲ್ಲಿ ಯಾವುದೇ ಸೋಡಾ ಪೌಡರ್ ಬೇಕಿಂಗ್ ಸೋಡಾ ಯಾವುದೇ ಯೂಸ್ ಮಾಡಲಿಲ್ಲ ನಾನು, ಜಸ್ಟ್ ಓನ್ಲಿ ಮಾರಿ ಬಿಸ್ಕೆಟ್ಸ್ ಪೌಡರ್ ಮತ್ತು ಅದನ್ನು ಕಲಸೋಕ್ಕೆ ಹಾಲು ತಗೊಂಡಿದ್ದೇನೆ. ಅದು ಬಾಯ್ಲ್ಡ್ ಆಗ್ಬೋದು ಅಥವಾ ಕೋಲ್ಡ್ ಕೂಡ ಆಗ್ಬೋದು, ಯಾವುದು ಆಗ್ಬೋದು, ಬಾಯ್ಲ್ಡ್ ತಗೊಂಡ್ರೆ ಒಳ್ಳೆಯದು. ನೋಡಿ ಈ ಥರ ಉಂಡೆ ಮಾಡಿಟ್ಟಿದ್ದೇನೆ, ಅದಕ್ಕೆ ಮಿಲ್ಕ್ ಪೌಡರ್ ಒಂದು 2 ಚಮಚದ ಮಿಲ್ಕ್ ಪೌಡರ್ ಹಾಕಿ ಹಾಗೆ ಇನ್ಸ್ಟಂಟಾಗಿ ಮಾಡ್ಬೋದು, ಏನು ಇಡಬೇಕು ಅಂತ ಏನಿಲ್ಲ. ನೋಡಿ ನಾನು ರೌಂಡ್ ಶೇಪಲ್ಲಿ ಈಗ ಮಾಡ್ತಾ ಇದ್ದೇನೆ, ಎಲ್ಲ ಉಂಡೆ ಮಾಡಿಟ್ಟು ಈಗ ಅಲ್ಲಿ ಒಂದು ಪ್ಲೇಟಲ್ಲಿ ಇಟ್ಟು ಬಿಟ್ಟಿದ್ದೇನೆ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾದಾಗ ಇದನ್ನೆಲ್ಲ ನಾನು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಿಡಿ, ಸಿಮ್ಮಲ್ಲಿ ಇಡಬೇಡಿ, ಸಿಮ್ಮಲ್ಲಿ ಇಟ್ಟರೆ ಉಂಡೆ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಅದನ್ನು ಕಾಯಿಸ್ತಾ ಇದ್ದೀನಿ. ನೋಡ್ಬೋದು ನಮ್ಮ ಉಂಡೆ ರೆಡಿ ಆಗಿದೆ. ಈಗ ನಾನು ಏನು ಪಾಕ ಮಾಡಿಟ್ಟಿದ್ದೇನೆ ಅದಕ್ಕೆ ಆ ಉಂಡೆನ ಹಾಕ್ತಾ ಇದ್ದೇನೆ. ಅದನ್ನು ಈಗ 2 ಗಂಟೆ ನಂತರ ಇದನ್ನು ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಒಂದು ಚಿಕ್ಕ ಬೌಲಿಗೆ ಹಾಕ್ತಾ ಇದ್ದೀನಿ. ನೋಡ್ಬೋದು ತಿನ್ನೋಕ್ಕೆ ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ನೋಡಿ. ಎಷ್ಟು ಪಾಕ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಪಾಕ ಬಂದಿದೆ ನೋಡ್ಬೋದಲ್ವಾ. ನಾವು ಹೊರಗಡೆ ತಂದ ಏನು ಗುಲಾಬ್ ಜಾಮೂನ್ ಯಾವ ಥರ ಇರುತ್ತೋ ಹಾಗೇ ಕಾಣ್ತಾ ಉಂಟಲ್ವ, ಖಂಡಿತ ಅಷ್ಟೇ ಟೇಸ್ಟ್ ಕೂಡ ಉಂಟು ನಮ್ಮ ಏನು ಮಾರಿ ಬಿಸ್ಕೆಟ್ನಿಂದ ಮಾಡಿದ ಗುಲಾಬ್ ಜಾಮೂನ್ ರೆಡಿ ಟು ಈಟ್. ಎಲ್ರಿಗೂ ನನ್ನ ಚಾನೆಲ್ ನೋಡಿದ್ದಕ್ಕೆ ಧನ್ಯವಾದಗಳು.